नमस्ते प्रीति शुभ चैनल निम्गेल्ल स्वागत निम्गेल्लरिगु गोत्तिरो हागे नानु स्वीडन मोंदालिंद कन्नड व्लॉग्स माड्ता इरोदु सो निन्ने ओंदु नानु नम्म कार रिव्यू हाकिद्दे XC40 वोल्वो XC40 बग्गे हाकिद्दे तुंबा जनरु कमेंट माडिदीरा सो खुशी आयतु नीवेल्लरु कार बग्गे नोडिद्री अंत अन्कोंडिद्दीनि नानु सो इवाग गंटे 5:30 आयतु नानु ईवनिंग व्लॉग शुरु माडिदीनि बेळगे इंद माडबेकु अंत अन्कोंडिद्दे बट माडक आगिरलिल्ल सो हागागि अट लीस्ट इवागाद्रु व्लॉग शुरु माडोण अंत शुरु माडिदीनि सो 5:30 इंद नंतर नानु मलगो तनकनु निमगे व्लॉग माडतीनि नोडि आर्या टीवी नोड्ता इद्दाने तोरिस्तीनि नानु निमगे हाय आर्या हाय एनु माड्ता इद्दीया टीवी नोडु ಏನು ಟಿವಿಯಲ್ಲಿ ನೋಡೋದು ಕಾರ್ಟೂನಾ ಹೇಗಾಯ್ತು ಸ್ಕೂಲ್ ಚೆನ್ನಾಗಾಯ್ತಾ ಶ್ಲೋಕನು 2 ಇಯರ್ಸ್ ಬೇಬಿಗೆ ನೀನೊಂದ್ರೆ ತುಂಬಾನೇ ಇಷ್ಟ ಅಂತೆ ಸೋ ಹಾಯ್ ಹೇಳ್ತೀಯಾ ಶ್ಲೋಕ್ಗೆ ಹೇಳು ಹಾಯ್ ಶ್ಲೋಕ್ ಆಕ್ಚುಲಿ ಇವಾಗ ವೆದರ್ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಮೈನಸ್ ಗೆ ಹೋಗ್ತಾ ಇಲ್ಲ ಇವಾಗ ಚೆನ್ನಾಗಿದೆ ವೆದರ್ 4 5 6 7 ಆ ತರ ಇದೆ ವೆದರ್ ಸೋ ಒಂದ ಸಲ ಚಳಿ ಮುಗಿದ್ರೆ ಸಾಕು ಅಂತ ಆಗಿದೆ ಯಾವಾಗ ಜಾಕೆಟ್ ಇಲ್ಲದೆ ಹೊರಗಡೆ ಹೋಗ್ತೀವಿ ಅಂತ ಅನ್ಸಕ್ಕೆ ಶುರುವಾಗಿದೆ ಸಾಕಾಗೋಯ್ತು ಈ ಸತಿ ಒಂದ ತಿಂಗಳು ಅಂತೂ ಮೈನಸ್ 16 17 ಆ ತರನೇ ಇತ್ತು ಸೋ ಸಾಕಾಗೋಗಿತ್ತು ಆ 1 ಮಂತ್ ಅಂತೂ ತುಂಬಾನೇ ಕಷ್ಟ ಆಗುತ್ತೆ ಅಷ್ಟು ಚಳಿ ಇದ್ರೆ ಬಟ್ ಇವಾಗ ಒಂದು 2 ದಿನದಿಂದ ವೆದರ್ ಸ್ವಲ್ಪ ಚೆನ್ನಾಗಿದೆ ಸೋ ಖುಷಿ ಆಗುತ್ತೆ ಹಬ್ಬ ಮುಗಿತಲ್ಲ ಚಳಿ ಅಂತ ಅನ್ನಿಸ್ತಾ ಇದೆ ನಾನು ಈ ಮನೆಗೆ ಬರೋ ಮುಂಚೆ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡಿದ್ವಿ ಎಲ್ಲಾನು ನಾನು ತೋರಿಸಿದ್ದೆ ಜೊತೆಗೆ ಕೆಲವೊಂದು ಕ್ಲಿಪ್ಸ್ ಗಳನ್ನು ನಾನು ಶೇರ್ ಮಾಡ್ತೀನಿ ಇವಾಗ ಅದು ಏನು ಅಂದ್ರೆ ನಾವು ಅಲ್ಲಿಂದ ಹೇಗೆ ವೆಹಿಕಲ್ ಅಲ್ಲಿ ನಮ್ಮೆಲ್ಲ ಐಟಮ್ಸ್ ಅನ್ನ ತಗೊಂಡ್ಬಂದ್ವಿ ಜೊತೆಗೆ ಇಲ್ಲಿ ಕೆಲವೊಂದು ಫರ್ನಿಚರ್ ಗಳನ್ನು ಈಶ್ವರ್ ಯಾವ ರೀತಿ ಫಿಕ್ಸ್ ಮಾಡಿದ್ರು ವಾಷಿಂಗ್ ಮಷೀನ್ ಇರಬಹುದು ಡ್ರೈಯರ್ ಇರಬಹುದು ಎಲ್ಲಾನು ಹೇಗೆ ಫಿಕ್ಸ್ ಮಾಡಿದ್ರು ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ ನಾನೆಲ್ಲ ಪುಟ ಪುಟ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ ಸೋ ಇವಾಗ ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ನೋಡಿ ನಾವು ಈ ವೆಹಿಕಲ್ ಅಲ್ಲಿ ನಮ್ಮ ಫರ್ನಿಚರ್ ಬೆಡ್ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದು ಹಾಗೆ ಈಶ್ವರ ಲೈಟ್ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಈಶ್ವರ್ ಕಿಚನ್ ಅಲ್ಲಿ ಇರುವಂತ ಚೆಸ್ಟ್ ಆಫ್ ಡ್ರವರ್ ಅನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಜೊತೆಗೆ ಇಲ್ಲಿ ಆರ್ಯನ ಬಂಕ್ ಬೆಡ್ ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ वाशिंग मशीन फिक्स आयतो इनलेट आउटलेट इनलेट आउटलेट ಎಲ್ಲ ಆಯ್ತಾ ಎಲ್ಲ ಆಯ್ತು ಎಲ್ಲ ಪೆಟ್ರ ಕೆಲಸ ಗೊತ್ತಿರಬೇಕಾಗುತ್ತೆ ಇಲ್ಲಿ ಸ್ವೀಡನ್ ಅಲ್ಲಿ ಹಲೋ ಸರ್ ಡ್ರೈಯರ್ ಫಿಕ್ಸ್ ಮಾಡಿ ಆಯ್ತು ಹೇಗೆ ಇಟ್ರಿ ಮೇಲ್ಗಡೆ ವೈಫ್ ಹೆಲ್ಪ್ ತಗೊಂಡೆ ಶುಭ ಸ್ವಲ್ಪ ಹೆಲ್ಪ್ ಮಾಡೋದಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಈಸಿ ಆಯ್ತು ಇಲ್ಲ ಅಂದ್ರೆ ಒಬ್ಬನಿಗೆ ಆಗ್ತಿರ್ಲಿಲ್ಲ ಯಾವಾಗಲೂ ಹಂಗೇನಾ ಅವರು ಹೆಲ್ಪ್ ಮಾಡ್ತಾರಾ ನಿಮಗೆ ಈ ತರ ಕೆಲಸದಲ್ಲಿ ಹೌದು ಅವರು ಹೆಲ್ಪ್ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ನಿಮಗಿಂತ ಸ್ಟ್ರಾಂಗ್ ಹಾಗೇನಲ್ಲ ಸೋ ನೋಡಿದ್ರಲ್ಲ ಯಾವ ರೀತಿ ನಾವು ಮನೆನ ಸೆಟ್ ಮಾಡಿದ್ವಿ ಅಂತ ಆಕ್ಚುಲಿ ಆವಾಗ ಟೈಮ್ ಇರಲಿಲ್ಲ ಸೋ ಹಾಗಾಗಿ ಇಷ್ಟೇ ನನಗೆ ವಿಡಿಯೋ ಮಾಡಕ್ಕಾಗಿ ಜೊತೆಗೆ ಇವಾಗ ನಮಗೆ ಬೆಳಗ್ಗೆ ಬೇಗ ಆಗುತ್ತೆ ಹಾಗೆ ರಾತ್ರಿ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತೆ ಸೋ ಅದನ್ನ ನಾನು ತೋರಿಸ್ತೀನಿ ನಾನು ವೆದರ್ ರಿಪೋರ್ಟ್ ತೋರಿಸ್ತೀನಿ ಟೈಮ್ ಎಷ್ಟೊತ್ತಿಗೆಲ್ಲ ಸನ್ ರೈಸ್ ಸನ್ಸೆಟ್ ಆಗೋದು ಅಂತ ಕೂಡ ನೋಡಿ ಇವಾಗ ಮೋಂದಲಲ್ಲಿ ಫಾಗ್ ಅಂತ ಇದೆ 3 ಇರೋದು ಇವಾಗ ಟೆಂಪರೇಚರ್
ಹೈಯೆಸ್ಟ್ 5 ಅಂತೆ ಲೋವೆಸ್ಟ್ 3 ಅಂತೆ ಸೊ ನೋಡಿ 7:19 ಗೆ ನಮಗೆ ಸನ್ರೈಸ್ ಆಗುತ್ತೆ ಬೆಳಗ್ಗೆ ಹಾಗೆ ಸಂಜೆ 5:32 ಕ್ಕೆ ಸನ್ಸೆಟ್ ಆಗೋದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಖುಷಿ ಆಗುತ್ತೆ ವೆದರ್ ನಮಗೆ ಒಂದು 6 ತಿಂಗಳು ಇದೆ ಹಿಂಸೆ ಸೊ ಇವಾಗ ವೆದರ್ ಚೆನ್ನಾಗಿ ಆಗ್ತಾ ಇದೆ ಸನ್ರೈಸ್ ಸನ್ಸೆಟ್ ಎಲ್ಲ ಸರಿಯಾದ ಟೈಮ್ ಗೆ ಆಗ್ತಾ ಇದೆ ಸೊ ಖುಷಿ ಆಗುತ್ತೆ ಆ ತರ ಇದ್ರೆ ಸೊ ನಾನು ಇವಾಗ ಕಿಚನ್ ಗೆ ಬಂದೆ ಮಧ್ಯಾಹ್ನ ಪಾತ್ರೆ ಎಲ್ಲ ತೊಳೆದಿಟ್ಟಿರೋದನ್ನ ಒಳಗಡೆ ಇಡೋಣ ಅಂತ ಇವತ್ತು ಮಧ್ಯಾಹ್ನ ನನಗೆ ಮತ್ತೆ ಈಶ್ವರ್ಗೆ ಚಪಾತಿ ಮತ್ತೆ ಕರಿ ಇವಾಗ ಈಶ್ವರ್ ವರ್ಕ್ ಫ್ರಮ್ ಹೋಮ್ ಮಾಡೋ ಆಗಿಂದನೂ ಆಲ್ಮೋಸ್ಟ್ 3 ಟೈಮ್ಸ್ ಆಗುತ್ತೆ ನಾನು ಅಡುಗೆ ಮಾಡೋದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಒಂದು ಊಟ ರಾತ್ರಿ ಒಂದು ಊಟ ಅಂತ ಹೇಳ್ಕೊಂಡು ಬಟ್ ನಿನ್ನೆ ನಾನು ಚಪಾತಿ ಮತ್ತೆ ಪನ್ನೀರ್ ಮಸಾಲ ಮಾಡಿದ್ದೆ ಸೊ ಮಧ್ಯಾಹ್ನ ನಮಗೆ ಅದೇ ಇತ್ತು ಹಾಗೆ ಇವಾಗ ರಾತ್ರಿಗೆ ಆರ್ಯನ್ಗೆ ಅನ್ನ ಸಾರು ಹಪ್ಪಳ ಬೇಕಂತೆ ಸೊ ಅದು ಮಾಡೋಣ ಅಂತ ಇದ್ದೀನಿ ವಾರದಲ್ಲಿ ಒಂದಿನ ಆರ್ಯನ್ಗೆ ಅನ್ನ ಸಾರು ಹಪ್ಪಳ ಬೇಕಾಗತ್ತೆ ತುಂಬಾನೇ ಇಷ್ಟ ಅವನಿಗೆ ಸೊ ಇವಾಗ ಪಾತ್ರೆ ಎಲ್ಲ ಒಳಗಡೆ ಇಡೋಣ 6 ಗಂಟೆಗೆಲ್ಲ ಈ ಕರ್ಟನ್ ಎಲ್ಲ ಕ್ಲೋಸ್ ಮಾಡ್ತೀನಿ ಸೊ ನಮ್ಮ ಅಡುಗೆ ಊಟ ಎಲ್ಲ ಆಗುವಾಗ ನಾನು ಇಲ್ಲಿ ಫುಲ್ ಕ್ಲೋಸ್ ಮಾಡ್ತೀನಿ ನನಗೆ ಹೊರಗಡೆ ಕಾಣುತ್ತೆ ಅಂತ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಕರ್ಟನ್ ಅನ್ನ ನಾನು ಒಂದು 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀನಿ ಹಾಕ್ತೀನಿ ನೋಡಿ ತುಂಬಾ ಜನ ಕರ್ಟನ್ ಬಗ್ಗೆ ಕೇಳಿದ್ರಿ ಇದು ನಾನು ಇಲ್ಲೇ ಸ್ವೀಡನ್ ಅಲ್ಲೇ ತಗೊಂಡಿರೋದು ರುಸ್ತಾ ಅಂತ ಒಂದು ಶಾಪ್ ಇದೆ ಅಲ್ಲಿ ತಗೊಂಡಿರೋದು ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಕರ್ಟನ್ ಯೂಶ್ವಲಿ ಇಲ್ಲಿ ಎಲ್ಲ ಪ್ಲೇನ್ ಕರ್ಟನ್ಸ್ ಇರೋದು ಬಟ್ ಈ ತರ ಕರ್ಟನ್ ನಂಗೆ ತುಂಬಾನೇ ಇಷ್ಟ ಆಯ್ತು ವೈಟ್ ಅಲ್ಲಿ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಸೊ ಎಲ್ಲ ರೂಮ್ಗೆ 2 ರೂಮ್ಗೆ ಹಾಲ್ಗೆ ಕಿಚನ್ ಡೈನಿಂಗ್ ಹಾಲ್ಗೆ ಎಲ್ಲಾನು ನಾನು ಸೇಮ್ ಹಾಕಿರೋದು ನಾನು ಮತ್ತೆ ಆರ್ಯ ಇವಾಗ ಬಲೂನ್ ಅಲ್ಲಿ ಆಟ ಆಡ್ತೀವಿ ನಾನು ಆರ್ಯ ಬಲೂನ್ ಅಲ್ಲಿ ಆಯ್ತು ಆಟ ಇನ್ನು ಬೇರೆನಾದ್ರೂ ಆಡ್ಬೇಕು ಅವನ ಜೊತೆ ನಾನು ಊಟಕ್ಕೆ ಸಾರ್ ಜೊತೆ ಒಂದು ಬದನೆಕಾಯಿ ಕಾಪ ಕೂಡ ಮಾಡೋಣ ಅಂತ ರೆಡಿ ಮಾಡಕ್ ಹೊರಟೆ ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ಚೆಕ್ ಮಾಡ್ಕೋಬಹುದು ಹೆಚ್ಚಿ ಈ ತರ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು ಇಲ್ಲಾಂದ್ರೆ ಅದು ಕಪ್ಪಾಗತ್ತೆ ಅಲ್ಲ ಅದಕ್ಕೋಸ್ಕರ ಸೊ ಅನ್ನ ಕೂಡ ಇಡ್ತೀನಿ ನಾನು ಟೊಮೆಟೊ ಇಟ್ಟಿದ್ದೀನಿ ಬೇಯಕ್ಕೆ ನಾನು ಆ ಸಾರ್ನ ರೆಸಿಪಿನ ಆದಷ್ಟು ಬೇಗ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾನೇ ಚೆನ್ನಾಗಾಗತ್ತೆ ನನ್ಗೆ ನನ್ನ ಫ್ರೆಂಡ್ ಅಮ್ಮ ಅವ್ರು ಹೇಳ್ಕೊಟ್ಟಿರೋದು ಸೊ ಅದನ್ನ ಕೂಡ ನಾನು ಶೇರ್ ಮಾಡ್ತೀನಿ ಇಲ್ಲಿ ನಮ್ಗೆ ನೀರು ಕಾಯಿಸ್ಬೇಕು ಅಂತ ಇಲ್ಲ ಕುಡಿಯಕ್ಕೆ ನಾನು ಮೊದ್ಲಿನ ಮನೇಲಿ ಇರೋವಾಗ್ಲೂ ಒಂದ್ಸತಿ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಾವು ನೀರು ಕುದಿಸಿ ಕುಡಿಬೇಕಾದ ಅಗತ್ಯ ಇಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ನೀರೇ ಬರುತ್ತೆ ನಮ್ಗೆ ಟ್ಯಾಪ್ ಅಲ್ಲಿ ಸೊ ಹಾಗಾಗಿ ನಾವು ಅದೇ ನೀರನ್ನ ಕುಡಿತೀವಿ ಬಲೂನ್ ಅಲ್ಲಿ ಆಟ ಆಯ್ತ ಅಮ್ಮನ ಜೊತೆ ಅಮ್ಮನ ಜೊತೆ ಆಯ್ತು ಈಗ ನೀನೊಬ್ನೇ ಆಡೋದಾ ನೋಡಿ ಗಂಟೆ 6 ಚಿಲ್ಲರೆ ಆಯ್ತು ಈಶ್ವರಿಯನ್ನು ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಇನ್ನ ಅಡುಗೆ ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಇಲ್ಲಿ ಐಪ್ಯಾಡ್ ಹಿಡ್ಕೊಂಡು ಕೂತಿದ್ದೀನಿ ವಿಡಿಯೋಕ್ಕೆ ಕಮೆಂಟ್ ಮಾಡಿದವ್ರಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೀನಿ ನಂಗೆ ತುಂಬಾನೇ ಇಷ್ಟ ನಿಮ್ಮೆಲ್ಲರ ಕಮೆಂಟ್ ನೋಡಿ ಅದಕ್ಕೆ ರಿಪ್ಲೈ ಮಾಡೋದು ಅಂದ್ರೆ ಸೊ ಎಲ್ಲ ಕಮೆಂಟ್ ಅನ್ನ ಓದಿ ರಿಪ್ಲೈ ಮಾಡ್ತಾ ಇದ್ದೀನಿ ಬೇರೆ ಯೂಟ್ಯೂಬರ್ಸ್ ಇದ್ದು ವಿಡಿಯೋಸ್ ಎಲ್ಲ ನೋಡ್ತೀನಿ ನಾನು ಅವ್ರ ವಿಡಿಯೋ ನೋಡಿ ಕಮೆಂಟ್ ಮಾಡೋದು ಎಲ್ಲಾನು ಮಾಡ್ತಾ ಇರ್ತೀನಿ ಸೊ ಇವಾಗ ಎಲ್ಲರ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ
ಎಡಿಟ್ ಮಾಡೋದು, ವಿಡಿಯೋ ಕಮೆಂಟ್ ಮಾಡೋದು, ರಿಪ್ಲೈ ಮಾಡೋದು ಎಲ್ಲನೂ ಒಳ್ಳೆ ಖುಷಿ ಆಗುತ್ತೆ ನನಗೆ. ಬೇರೆಯವರು ವಿಡಿಯೋ ನೋಡೋದು, ಅದಕ್ಕೆ ಕಮೆಂಟ್ ಮಾಡೋದು, ಹಾಗೆ ನನಗೆ ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಮಾಡೋದು, ಜೊತೆಗೆ ವಿಡಿಯೋ ಏನಾದರೂ ಎಡಿಟಿಂಗ್ ಇದ್ದರೆ ಅದನ್ನು ಮಾಡ್ತಾ ಇರೋದು ಎಲ್ಲನೂ ಮಾಡ್ತಾ ಇರ್ತೀನಿ. ಒಳ್ಳೆ ಖುಷಿಯಾಗತ್ತೆ. ಒಳ್ಳೆ ಒಂದು ನನಗೆ ಒಂದು ಆ ಟೈಮಲ್ಲಿ ನಂದೇ ಆದಂತಹ ಒಂದು ಟೈಮ್ ಅಂತ ಹೇಳ್ಬೋದು. ಸೊ ಒಂದು ರಿಲ್ಯಾಕ್ಸಿಂಗ್ ಟೈಮ್ ನಂದದು. ಕಮೆಂಟ್ಗೆ ರಿಪ್ಲೈ ಎಲ್ಲ ಮಾಡಿ ಆಯ್ತು. ಆಯ್ತಾ ಕೆಲಸ? ಆರೂವರೆ. ಯಾವಾಗ ಇನ್ನು ನಿಮ್ಗೆ ಆಫೀಸ್ಗೆ ಹೋಗ್ಲಿಕ್ಕಿರೋದು? ಗೊತ್ತಿಲ್ಲ ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ನಾನು ಇವರಿಬ್ರು ಆಟ ಆಡ್ತಾ ಇದ್ದಾರೆ, ಸೊ ನಾನು ನನ್ನ ಅಡಿಗೆನ ಮುಗಿಸ್ತೀನಿ, ಕಿಚನ್ ಹೋಗೋಣ. ಎಲ್ಲ ತರದ ಪೌಡರ್ಗಳನ್ನ ನಾನು ಈ ತರ ಒಂದು ಗ್ಲಾಸ್ ಜಾರ್ ಅಲ್ಲಿ ಹಾಕಿಟ್ಟಿದೀನಿ. ನಮ್ಮ ಹೆಡ್ ಕುಕ್ ಬಂದ್ರು ಸಾರಿದ್ದು ರುಚಿ ನೋಡಕ್ಕೆ. ಅಲ್ಲಿ ನಿಂತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ನಾನ್ ಬರಲ್ಲ ವಿಡಿಯೋ ಮಾಡ್ತಾ ಇದೆಯಲ್ಲ ಅಂತ ಹೇಳಿದ್ರು. ನೋಡಿ ಅವ್ರ ಎಸ್ಕೇಪ್ ಅದು. ತುಪ್ಪದಲ್ಲಿ ಒಗ್ಗರಣೆ ಕೊಡೋದು. ಅವರು ಆಟ ಆಡ್ತಾ ಇದ್ದಾರೆ. ಹೆಡ್ ಕುಕ್ ಪುನಃ ಬಂದ್ರು ರುಚಿ ನೋಡಕ್ಕೆ. ಈಶ್ವರ್ ಹೇಳಿದ್ರು ನನ್ಗೆ ಆರ್ಯ ಹೇಳ್ಬೇಕು, ಅವ್ರು ಹೇಳಿದ್ರೆ ಕರೆಕ್ಟ್ ಆಗಿದೆ ಅಂತಾನೆ ಅರ್ಥ. ಸೊ ಅವನ್ ಹೇಳ್ಬೇಕು ಹೇಗಾಗಿದೆ ಅಂತ, ಅವನ್ ಹೇಳಿದ್ರೆ ನಂಗೆ ಸಮಾಧಾನ ಆಗೋದು. ಕಾಪಕ್ಕಿಟ್ಟೆ ನಾನು ನೋಡಿ ಕಾಣ್ತಾ ಇರ್ಬೋದು. ಹಾಗೆ ಪಾತ್ರನ ತೊಳ್ಕೋತೀನಿ ನಾನು. ಆರ್ಯ ಮತ್ತೆ ಈಶ್ವರ ಆಟ ಆಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಸಿಂಪಲ್ ಊಟ ಒಂದು ಅನ್ನ ಸಾರು ಹಪ್ಪಳ ಮತ್ತೆ ಬದನೆಕಾಯಿ ಕಾಪ. ಊಟ ಮಾಡ್ತೀವಿ, ನಂತರ ನಿಮ್ಮ ಹತ್ರ ಮಾತಾಡ್ತೀವಿ ಅಲ್ವಾ ಆರ್ಯ? ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಬ್ಲಾಗ್ ಅನ್ನ, ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಗಂಟೆ 8 ಆಗ್ತಾ ಬಂತು. ಸೊ ಇನ್ನು ಸ್ನಾನ ಎಲ್ಲ ಆಗಿ ಆರ್ಯನ್ನ ಬೇಗ ಮಲಗಿಸ್ಬೇಕು. ಹಾಗಾಗಿ ನಾನು ಇವತ್ತಿನ ಈ ಪುಟ್ಟ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.